ಹಲೋ ಫ್ರೆಂಡ್ಸ್, ಐಪಿಸಿಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಟ ನಟಿಯರು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಕಾಮನ್ ಆಗಿದೆ. ಈಗಾಗಲೇ ಅನೇಕ ಸ್ಟಾರ್ಗಳು ಯೂಟ್ಯೂಬ್ ಚಾನಲ್ ಮಾಡಿ ಸಕ್ಸಸ್ ಆಗಿದ್ದಾರೆ. ಇದೀಗ ನಟಿ ಹರಿಪ್ರಿಯಾ ಕೂಡ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು, ಮೊದಲ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಫಸ್ಟ್ ಲವ್ ಬಗ್ಗೆ ಮಾತನಾಡಿದ ಹರಿಪ್ರಿಯಾ, ಟೀನೇಜ್ ಒಬ್ಬರನ್ನು ಮೇಕ್ ಅಥವಾ ಬ್ರೇಕ್ ಮಾಡಬಹುದು ಅಂತ ಹೇಳಿದ್ದಾರೆ. ಫಸ್ಟ್ ಲವ್ ಬಗ್ಗೆ ತುಂಬ ಗೊಂದಲ ಇದೆ. 17 ವರ್ಷದವಳಾಗಿದ್ದಾಗ ನಾನು ಒಬ್ಬರನ್ನ ಇಷ್ಟಪಟ್ಟಿದ್ದೆ. ಅದು ಕೆಲವು ತಿಂಗಳು, ಕೆಲವು ದಿನ ಮಾತ್ರ. ಅದು ಒಂದು ರೀತಿಯ ಕ್ರಶ್ ಅಂತ ಹೇಳಿದರು. ನಾನು ಈಗಲೂ ಅಮ್ಮನ ಪಕ್ಕದಲ್ಲೇ ಮಲಗೋದು ಅಂತ ಹರಿಪ್ರಿಯಾ ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಅಮ್ಮನನ್ನು ತಬ್ಬಿಕೊಂಡು ಮಲಗೋದು ತುಂಬ ಇಷ್ಟ. ಈ ಬಗ್ಗೆ ನನ್ನ ಕೆಲವು ಸ್ನೇಹಿತರಿಗೆ ಮಾತ್ರ ಗೊತ್ತು. ಯಾರೂ ಈ ಬಗ್ಗೆ ಕಾಮೆಂಟ್ ಮಾಡಬೇಡಿ ಪ್ಲೀಸ್ ಅಂತ ನಟಿ ವಿಡಿಯೋದಲ್ಲಿ ಕೇಳಿಕೊಂಡಿದ್ದಾರೆ. ಹೀರೋಯಿನ್ ಆಗುವ ಕನಸು ನನಗೆ ಇರಲಿಲ್ಲ ಅಂತ ಹರಿಪ್ರಿಯಾ ಹೇಳಿದರು. ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದೆ, ನಾನು ಉದ್ಯಮಿ ಆಗಬೇಕು ಎನ್ನುವ ಕನಸು ಹೊಂದಿದ್ದೆ. ನನ್ನ ಡ್ಯಾನ್ಸ್ ನೋಡಿ ಒಬ್ಬರು ತುಳು ಆಫರ್ ಕೊಟ್ಟರು, ಸಿನಿಮಾದಲ್ಲಿ ನಟಿಸೋದು ನನಗೆ ಇಷ್ಟವಾಗಿ ಹೋಯಿತು ಅಂತ ಹರಿಪ್ರಿಯಾ ಹೇಳಿದರು. ನನ್ನ ಫೇವ್ರೇಟ್ ಹೀರೋ ಜೊತೆ ನಟಿಸುವ ಅವಕಾಶ ನನಗೆ ಸಿಕ್ಕಿದೆ. ಟಾಲಿವುಡ್ ನಟ ಬಾಲಕೃಷ್ಣ ನನ್ನ ನೆಚ್ಚಿನ ನಟರಾಗಿದ್ದರು. ಅವರ ಜೊತೆ ಜಯಸಿಂಹ ಎಂಬ ಸಿನಿಮಾ ಮಾಡಿದ್ದೆ. ಇನ್ನೂ ಒಂದು ಕನಸು ನನಸಾಗಿಲ್ಲ, ಕನ್ನಡದ ಹಿರಿಯ ನಟ ಅನಂತನಾಗ್ ಸರ್ ಜೊತೆ ಅಭಿನಯಿಸೋಕೆ ಕಾಯ್ತಾ ಇದ್ದೀನಿ ಅಂತ ಹೇಳಿದರು. ನನಗೆ ನಟಿ ಸೌಂದರ್ಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಟಿ ಶ್ರೀದೇವಿ ನನ್ನ ಫೇವ್ರೇಟ್ ಹೀರೋಯಿನ್ ಅಂತ ಹೇಳಿದರು. ನಾನು ಅವರಿಬ್ಬರನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಕೂಡ ಹೇಳಿದರು. ಇನ್ನು ಫಸ್ಟ್ ಕಿಸ್ ಬಗ್ಗೆ ಮಾತನಾಡಿದ ನಟಿ ಹರಿಪ್ರಿಯಾ, ಸಿನಿಮಾಗಾಗಿ ನಾನು ಕಿಸ್ ಮಾಡೋಕೆ ಅಳ್ತಾ ಇದ್ದೆ, ನನಗೆ ಕಂಫರ್ಟ್ ಫೀಲ್ ಇರಲಿಲ್ಲ ಅಂತ ಹೇಳಿದರು. ಈ ಮೂಲಕ ಹರಿಪ್ರಿಯಾ ಫಸ್ಟ್ ಲವ್ ವಸಿಷ್ಠ ಅಲ್ಲ ಅನ್ನುವಂಥದ್ದು ಇಲ್ಲಿ ಖಾತ್ರಿಯಾಗಿದೆ. ಹರಿಪ್ರಿಯಾ ಅವರು 17 ವರ್ಷದವರಿದ್ದಾಗಲೇ ಅವರಿಗೆ ಒಬ್ಬ ವ್ಯಕ್ತಿಯ ಮೇಲೆ ಕ್ರಶ್ ಆಗಿತ್ತು ಅನ್ನುವಂಥದ್ದು ಜಾಹೀರಾಗಿದೆ.